ಭಗವದ್ಗೀತೆಯು ಈಶ್ವರ, ಜೀವಿ, ಪ್ರಕೃತಿ, ಕಾಲ ಮತ್ತು ಕರ್ಮ ಎಲ್ಲವನ್ನು ವಿವರಿಸುತ್ತದೆ. ಈ ಐದರಲ್ಲಿ ಈಶ್ವರ, ಜೀವಿಗಳು, ಪ್ರಕೃತಿ ಮತ್ತು ಕಾಲ ಅನಂತ. ಪ್ರಕೃತಿಯ ಅಭಿವ್ಯಕ್ತಿಯು ತಾತ್ಕಾಲಿಕವಾಗಿರಬಹುದು, ಆದರೆ ಹುಸಿಯಲ್ಲ. ಕೆಲ ತತ್ವಶಾಸ್ತ್ರಜ್ಞರು ಭೌತಿಕ ಪ್ರಕೃತಿಯ ಸೃಷ್ಟಿಯು ಹುಸಿ ಎಂದು ಹೇಳುತ್ತಾರೆ. ಆದರೆ ಭಗವದ್ಗೀತೆಯ ಸಿದ್ಧಾಂತದಂತೆ ಅಥವಾ ವೈಷ್ಣವ ಸಿದ್ಧಾಂತದಂತೆ ಇದು ಸರಿಯಲ್ಲ. ಜಗತ್ತಿನ ಅಭಿವ್ಯಕ್ತಿ ಹುಸಿ ಎಂದು ಅದು ಒಪ್ಪುವುದಿಲ್ಲ. ಅದು ವಾಸ್ತವ, ಆದರೆ ಅಶಾಶ್ವತ. ಅದನ್ನು ಆಕಾಶದಲ್ಲಿ ಸಾಗಿ ಹೋಗುವ ಮೋಡಕ್ಕೆ ಅಥವಾ ಬೆಳೆಗೆ ವರವಾದ ಮಳೆಗಾಲಕ್ಕೆ ಹೋಲಿಸಿದೆ. ಮಳೆಗಾಲ ಮುಗಿಯುತ್ತಲೇ ಮೋಡ ಹೊರಟು ಹೋಗುತ್ತಲೇ ಮಳೆಯು ಪೋಷಿಸಿದ ಬೆಳೆಯೆಲ್ಲ ಒಣಗಿ ಹೋಗುತ್ತದೆ. ಇದೇ ರೀತಿಯಲ್ಲಿ ಭೌತಿಕ ಸೃಷ್ಟಿಯು ಒಂದು ವಿಶಿಷ್ಟ ಅವಧಿಯಲ್ಲಿ ಆಗುತ್ತದೆ, ಸ್ವಲ್ಪ ಕಾಲ ಇರುತ್ತದೆ, ಆನಂತರ ಮಾಯವಾಗುತ್ತದೆ. ಇದು ಪ್ರಕೃತಿಯ ಕಾರ್ಯದ ರೀತಿ. ಆದರೆ ಈ ಚಕ್ರವು ನಿರಂತರವಾಗಿ ಕೆಲಸ ಮಾಡುತ್ತಿದೆ, ಆದ್ದರಿಂದ ಪ್ರಕೃತಿಯು ನಿರಂತರ, ಅದು ಹುಸಿಯಲ್ಲ. ಭಗವಂತನು ನನ್ನ ಪ್ರಕೃತಿ ಎಂದು ಕರೆದಿದ್ದಾನೆ. ಭೌತಿಕ ಪ್ರಕೃತಿಯು ಭಗವಂತನಿಂದ ಬೇರ್ಪಟ್ಟ ಶಕ್ತಿ. ಇದೇ ರೀತಿಯಲ್ಲಿ ಜೀವಿಗಳು ಸಹ ಭಗವಂತನ ಶಕ್ತಿ, ಆದರೆ ಅವರು ಬೇರ್ಪಟ್ಟವರಲ್ಲ, ನಿರಂತರವಾಗಿ ಸಂಬಂಧ ಹೊಂದಿರುವವರು. ಆದುದರಿಂದ ಈಶ್ವರ, ಜೀವಿ, ಐಹಿಕ ಪ್ರಕೃತಿ ಮತ್ತು ಕಾಲ ಇವಕ್ಕೆ ಪರಸ್ಪರ ಸಂಬಂಧವಿದೆ. ಇವೆಲ್ಲವೂ ಸನಾತನ.